ನೋಡಿ, ನಾನು ನಿಮಗೆ ನೀವೆಲ್ಲ ಹೇಳ್ತಾರೆ ಯಾಕೆ ಎನ್ ಇ ಪಿ ವಿರೋಧ ಮಾಡ್ತೀರಾ, ಯಾಕೆ ಎನ್ ಇ ಪಿ ವಿರೋಧ ಮಾಡ್ತೀವಿ ಅಂದರೆ, ಇಷ್ಟು ದಿವಸ ಇಂಡಿಯಾ ಭಾರತ ಏನೇನಿದೆ ಅದು ಸರಿ ಇತ್ತು, ಈ ಚುನಾವಣೆ ಬರೋ ಟೈಮಿಗೆ ಈ ಥರ ಬುದ್ಧಿಗಳನ್ನು ಆ ಲಗಾಮನ್ನು ಏನು ಡೆಲ್ಲಿಯಿಂದ ಹಿಡಿತಾರೆ. ಈಗ ಟ್ಯಾಕ್ಸ್ ಫಾರ್ ಎಕ್ಸಾಂಪಲ್, ಕರ್ನಾಟಕ ರಾಜ್ಯದಿಂದ 400,000 ಕೋಟಿ ಟ್ಯಾಕ್ಸ್ ಹೋಗುತ್ತೆ, ನಿಮಗೆ ಎಷ್ಟು ಕೊಡ್ತಾರೆ? ಅದಕ್ಕೆ ಈಗ ಜಿ ಎಸ್ ಟಿನ ಅವ್ರು ಲಗಾಮ್ ಇಟ್ಕೊಂಬಿಟ್ರು, ಅವ್ರು ಕೊಟ್ಟಿರೋದನ್ನ ನಮ್ಮ ಹತ್ರ ದುಡ್ಡು ಸಂಪಾದನೆ ಮಾಡಿ ಅವ್ರು ಕೊಡೋದು ಭಿಕ್ಷೆ ರೀತಿಯಲ್ಲಿ ಕೊಟ್ಟರೆ ಏನು ನ್ಯಾಯ? ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಏನು ಕೇಸರೀಕರಣ ಅಂತೇಳಿ ಇವತ್ತು ಮಾತಾಡಬಾರ್ದು, ಆದರೂ ಕೂಡ ಅವ್ರು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಭಾವನಾತ್ಮಕ ವಿಚಾರಗಳನ್ನು ತರ್ತಾರೆ, ಅದನ್ನು ಬದಿಯಿಡಬೇಕು. ಆ ಲಗಾಮ್ ಅವ್ರ ಕೈಯಲ್ಲಿ ಇರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಲಗಾಮ್ ಯಾರ ಕೈಯಲ್ಲಿ ಇರಬೇಕಂದ್ರೆ ಮಕ್ಕಳ ಹಿತದೃಷ್ಟಿಗೆ ಒಳ್ಳೆಯದು ಯಾರು ಮಾಡ್ತಾರೆ ಅವ್ರ ಕೈಯಲ್ಲಿ ಇರಬೇಕು, ಅದು ನಮ್ಮ ಸರ್ಕಾರದಲ್ಲಿದೆ. ಅದಕ್ಕೆ ಈ ಇದು ನೋಡಿ ಚರ್ಚೆ ಒಂದೇ ಸತಿಗೆ, ಮೊನ್ನೆ ಇರಲಿಲ್ಲ ಚರ್ಚೆ, ಇದು ನಿನ್ನೆ ಶುರು ಆಯಿತು, ಇವತ್ತು ಪೇಪರಲ್ಲಿ ಬಂದ್ಬಿಡ್ತು. ಅದರಿಂದ ಹೊಟ್ಟೆ ತುಂಬುತ್ತಣ್ರಿ, ಭಾರತನೂ ಒಪ್ಪನ್ನ, ಇಂಡಿಯಾನೂ ಒಪ್ಪನ್ನ. ಆದರೆ ಇಷ್ಟು ದಿವಸ ಬಂದ್ ಆಗಿದೆ, ಇವರು ಯಾರ ಮಹಾತ್ಮಗಳನ್ನು ಚೇಂಜ್ ಮಾಡಿಬಿಡ್ತಾರೆ ಈಗಿರೋ ಸರ್ಕಾರ, ಅದಾಗಬಾರ್ದು. ಸಂಪ್ರದಾಯ ಯಾವತ್ತೂ ಕೂಡ ಇರಬೇಕು. ಅದಕ್ಕೆ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ಹಾಕಬೇಕು ಅಂದರೆ ನಮ್ಮದು ಸಂಪ್ರದಾಯ ಇರ್ತವೆ, ನಮ್ಮ ವ್ಯವಸ್ಥೆ ಇರ್ತದೆ, ನಮ್ಮ ಸಿಸ್ಟಮ್ ಇರ್ತದೆ, ಆ ಸಿಸ್ಟಮ್ ಒಳಗಡೆನೇ ನಾವು ಮಾಡಬೇಕೇ ಹೊರತು ಅದನ್ನು ಬೇರೆ ರೀತಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಲ್ಚರ್ ಇರ್ತದೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆ, ಬೇರೆ ರಾಜ್ಯದಲ್ಲಿ ಅವ್ರ ಭಾಷೆ. ಅದೇ ರೀತಿ ನಾಳೆ ದಿವಸ ಇಲ್ಲ ನಾವು ಹಿಂದಿನೇ ಕಲಿಬೇಕು, ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಮಾತೃಭಾಷೆ ಅದು ಬಿಟ್ಕೊಡ್ತೀರಾ ನೀವು? ನಿಮಗೆ ನಮ್ಮ ಬ್ಲಡ್ಡಲ್ಲಿ ಏನು ಹರಿತಾ ಇರೋದು? ಕನ್ನಡಾಂಬೆ. ಬೇರೆ ರಾಜ್ಯದಲ್ಲಿ ಅವರ ತಾಯಿ ಭಾಷೆ ತಾಯಿ, ಇಂಡಿಯಾದಲ್ಲಿ ಹಿಂದಿನೇ ಇರಲಿ, ನನಗೆ ನೋ ಪ್ರಾಬ್ಲಮ್. ಆದರೆ ನೀವು ಹೇರ್ತಕ್ಕಂಥ ವಿಚಾರಗಳನ್ನು ನಾಳೆ ಕಾನೂನು ಮಾಡಿಬಿಟ್ರೆ ನಾವು ಅದಕ್ಕೆ ತಲೆಬಾಗಿ ಕಾನೂನಿಗೆ ವ್ಯವಸ್ಥೆ ತಗೊಂಬಾಡ್ಬೇಕಾಗತ್ತೆ. ಅವ್ರೇನು ಮಾಡ್ತಾರೆ, ಕಾನೂನನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾರೆ, ಅದು ಆಗಬಾರ್ದು ಅಂತ ಹೇಳಿ ಇದು ಈ ಚರ್ಚೆನೇ ನೆಸೆಸಿಟಿ ಇರಲಿಲ್ಲ. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಕೇಳಿ, ಯಾರ್ಯಾರು ಇಂಥ ಬುದ್ಧಿನ ತಗೊಂಬರ್ತಾರೆ, ಮಕ್ಕಳಿಗೆ ಅವಶ್ಯಕತೆ ಇದ್ದರೆ ಸ್ವಾಗತ ಮಾಡಲ್ಲ. ಮಕ್ಕಳಿಗೆ ಅದರಿಂದ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು, ಧಾರ್ಮಿಕ ಇಲ್ಲ ಜಾತಿಯಲ್ಲಿ ಭೇದ ಭಾವ ತರ್ತಕ್ಕಂಥದ್ದು, ಸಮಾಜದಲ್ಲಿ ಅಸುರಕ್ಷತೆ ತರ್ತಕ್ಕಂಥದ್ದು, ಗೊಂದಲ ತರ್ತಕ್ಕಂಥದ್ದು, ಸಮಾನತೆಯನ್ನು ತರ್ತಕ್ಕಂಥ ಸಂದರ್ಭದಲ್ಲಿ ಸಮಾನತೆಯನ್ನು ದೂರ ತಗೊಂಡು ಹೋಗಿ ಬೇರೆ ಬೇರೆ ರೀತಿಯಲ್ಲಿ ತರ್ತಕ್ಕಂಥದ್ರೆ ನಾವು ಧಿಕ್ಕರಿಸ್ತೀವಿ, ಇದು ಆಗಬಾರ್ದು. ಮಕ್ಕಳು ಬೆಳೆಯೋರಿಗೆ ಶುದ್ಧವಾಗಿ ಬೆಳೆಸ್ತಕ್ಕಂಥ ಮನೋಭಾವನೆಯನ್ನು ದೇವರು ಕಲುಪಿಸ್ಲಿ ಅಂತೇಳಿ ಬಿ ಜೆ ಪಿ ಸರ್ಕಾರದವರಿಗೆ, ಬಿ ಜೆ ಪಿಯವರಿಗೆ ಇವತ್ತು ನಾನು ದೇವರಲ್ಲಿ ಬೇಡ್ಕೊತೀನಿ.